ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಮೊಸರು ಮಾಡದೆ ಮಜ್ಜಿಗೆ ಕಡಿದೆ ಹಾಲ್ನ ಬಳಸ್ಕೊಂಡು ಯಾವ ರೀತಿ ಬೆಣ್ಣೆನ ತೆಗಿಯೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಹಾಲನ್ನ ಬಿಸಿ ಮಾಡ್ಕೋತಾ ಇದ್ದೀನಿ. ಪ್ರತಿದಿನ ಸುಮಾರು 1 ಲೀಟರ್ ಅಷ್ಟು ಹಾಲನ್ನ ನಾನು ತಗೋತೀನಿ. ಹಾಲು ತಣ್ಣಗಾದ್ಮೇಲೆ ಫ್ರಿಡ್ಜಲ್ಲಿ ಇಟ್ಕೊಂಡು ನಾನು ಅದನ್ನು ಕೆನೆ ತೆಗೆದು ಆ ಕೆನೆನ ಬಳಸ್ಕೊಂಡು ಇವತ್ತು ಯಾವ ರೀತಿ ಬೆಣ್ಣೆನ ತೆಗಿಯೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಫ್ರಿಡ್ಜಲ್ಲಿ ಇಡೋದ್ರಿಂದ ಗಟ್ಟಿಯಾದ ಕೆನೆ ಬರುತ್ತೆ. ಇದು ಹಸು ಹಾಲಾಗಿರೋದ್ರಿಂದ ನಾನು ಸುಮಾರು 20 ದಿನದ ಕೆನೆನ ಕೂಡಿಸಿಟ್ಟಿದ್ದೀನಿ. ಇವತ್ತು ನಾನು ಬೆಣ್ಣೆನ ತೆಗಿತಾ ಇದ್ದೀನಿ. ಎಮ್ಮೆ ಹಾಲಲ್ಲಿ ಕೆನೆ ತೆಗಿತೀರಾ ಅಂದ್ರೆ ನೀವು 1-10 ಡೇಸ್ ಅಥವಾ 1 ವೀಕಿಗೆಲ್ಲ ಒಂದು ಸುಮಾರಷ್ಟು ಕೆನೆ ಕೊಡುತ್ತೆ. ಸೊ ನೀವು ಅದರಿಂದ ಬೆಣ್ಣೆ ಮಾಡ್ಕೋಬಹುದು. ನಾನು ಸ್ವಲ್ಪ ಸ್ವಲ್ಪನೇ ಏನ್ ಮಾಡ್ಕೊಳ್ಳೋದು ಅಂತ ಸುಮಾರು 1-20 ಡೇಸ್ನ ಕೂಡಿಸಿಡ್ತಾ ಇದ್ದೀನಿ. ಸೊ ನಾನು ಇದನ್ನ ಫ್ರೀಜರ್ ಅಲ್ಲಿ ಇಟ್ಕೋತೀನಿ. ಫ್ರೀಜರ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಸುಮಾರು 1 ತಿಂಗಳವರೆಗೂ ನಿಮ್ಗೆ ಕೆನೆನ ಹಂಗೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ಕೆನೆನ ನಾನು ಸುಮಾರು 20 ದಿನಗಳಿಂದ ಸೇರಿಸಿಟ್ಟಿದ್ದೆ. ಇವತ್ತು ನಾನು ಬೆಣ್ಣೆನ ಮಾಡ್ತಾ ಇದ್ದೀನಿ. ನಾನು ಮಿಕ್ಸಿಯಲ್ಲಿ ಬೆಣ್ಣೆನ ಮಾಡ್ತಾ ಇದ್ದೀನಿ. ಈ ರೀತಿ ಬೆಣ್ಣೆನ ತೆಗಿಯೋಕ್ಕೆ ಸುಮಾರು 2-3 ನಿಮಿಷ ಆಗುತ್ತೆ ಅಷ್ಟೇ. ಪಟ್ ಅಂತ ನೀವು ಬೆಣ್ಣೆನ ತುಂಬ ಸುಲಭವಾಗಿ ತೆಗಿಬೋದು ಈ ಮೆಥಡ್ನ ಫಾಲೋ ಮಾಡೋದ್ರಿಂದ. ಈಗ ಕೆನೆನೆಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸುಮಾರು 1-30 ಸೆಕೆಂಡ್ವರೆಗೂ ನಾನು ಇವಾಗ ರುಬ್ಕೋತಾ ಇದ್ದೀನಿ. ಈಗ ನೋಡಿ ಮೊದಲು ಯಾವ ರೀತಿ ಟೆಕ್ಸ್ಚರ್ ಇತ್ತು ಆ್ಯಂಡ್ ಇವಾಗ ಯಾವ ರೀತಿ ಆಗಿದೆ ಅಂತ. ಎಷ್ಟು ಗಟ್ಟಿ ಇತ್ತಲ್ವ, ಈಗ ಲಿಕ್ವಿಡ್ ಫಾರ್ಮಲ್ಲಿ ಆಗಿದೆ. ಈಗ ಇದೇ ರೀತಿ ಇನ್ನೊಂದು 30 ಸೆಕೆಂಡ್ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ 30 ಸೆಕೆಂಡ್ ಮಾಡ್ಕೊಂಡು ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಟೆಕ್ಸ್ಚರ್ ಚೇಂಜ್ ಆಗಿದೆ. ಆಗಲೇ ನಮಗೆ ಲಿಕ್ವಿಡ್ ಫಾರ್ಮಲ್ಲಿ ಇತ್ತು, ಇವಾಗ ಸ್ವಲ್ಪ ಕ್ರೀಮ್ ಥರ ಆಗಿದೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕ್ರೀಮಿಯಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾನು ಮತ್ತೆ 1-20 to 30 ಸೆಕೆಂಡ್ಸ್ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಟೆಕ್ಸ್ಚರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಆಗಲೇ ಕ್ರೀಮಿಯಾಗಿತ್ತು, ಇವಾಗ ನಿಮಗೆ ಸ್ವಲ್ಪ ಬೆಣ್ಣೆ ಥರ ಕಾಣಿಸ್ತಾ ಇದೆ. ಈ ಸಮಯದಲ್ಲಿ ನಾನು ಒಂದು ಸ್ವಲ್ಪ ತಣ್ಣೀರನ್ನ ಬಳಸ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಕೋಲ್ಡ್ ವಾಟರ್ನ ಹಾಕ್ಕೋಬೇಕು, ಫ್ರಿಡ್ಜಲ್ಲಿರೋ ನೀರನ್ನೇ ಹಾಕ್ಕೊಳ್ಳಿ. ಈಗ ಸ್ವಲ್ಪ ನಾನು ನೀರನ್ನ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೀರು ಹಾಕಿದ ನಂತರ ಮತ್ತೆ ನಾನು 20-30 ಸೆಕೆಂಡ್ವರೆಗೂ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಬೆಣ್ಣೆ ಬಂದಿದೆ. ಎಷ್ಟು ಸುಲಭವಾಗಿ ಬೆಣ್ಣೆನ ತೆಗಿಬೋದು. ಸುಮಾರು 2-3 ನಿಮಿಷದೊಳಗೆ ನೀವು ಆರಾಮಾಗಿ ಬೆಣ್ಣೆನ ತೆಗಿಬೋದು. 2 ನಿಮಿಷಕ್ಕೆಲ್ಲ ಬೆಣ್ಣೆ ಬಂದುಬಿಡುತ್ತೆ. ಇನ್ ಕೇಸ್ ಬರಲಿಲ್ಲ ಅಂದರೆ ಇನ್ನು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಬೆಣ್ಣೆನ ಆ ನೀರಿಂದ ಸಪ್ರೇಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಮಜ್ಜಿಗೆಯಲ್ಲಿ ಯಾವ ರೀತಿ ಬೆಣ್ಣೆ ತೆಗಿತೀವಿ ಅದೇ ರೀತಿಯೇ ಇದು ತುಂಬಾ ಚೆನ್ನಾಗೂ ಬರುತ್ತೆ. ಯಾರೆಲ್ಲ ಬೆಣ್ಣೆ ಮಾಡೋದಕ್ಕೋಸ್ಕರ ಸಾಕಷ್ಟು ಮೊಸರನ್ನ ಹಾಕಿ ತುಂಬ ಮಜ್ಜಿಗೆ ಮಾಡಿ ವೇಸ್ಟ್ ಮಾಡ್ತೀರಾ, ಈ ರೀತಿ ಕೆನೆನ ಬಳಸ್ಕೊಂಡು ಒಂದ್ಸಲ ಬೆಣ್ಣೆ ತೆಗ್ದು ಟ್ರೈ ಮಾಡಿ ನೋಡಿ. ನಿಜ ತುಂಬಾ ಈಸಿಯಾಗಿ ಕೂಡ ತೆಗಿಬೋದು. ನೀವು ಮಜ್ಜಿಗೆ ಮಾಡಬೇಕಾದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಈ ರೀತಿ ನಾವು ಬೆಣ್ಣೆನ ಮಾಡ್ಕೋಬೋದು. ಸುಮಾರು ನನಗೆ 20 ದಿನದ ಕೆನೆನ ಕೂಡಿಸಿ ಒಂದೇ ದಿನ ನಾನು ಬೆಣ್ಣೆನ ತೆಗ್ದಿದ್ದೀನಿ. ನನಗೆ ಸುಮಾರು 1.25 ಕೆಜಿಯಷ್ಟು ಬೆಣ್ಣೆ ತೆಗ್ದಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಆ್ಯಂಡ್ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.